हेलो फ्रेंड्स, ಒಂದು ಸಿನಿಮಾ ಗೆಲ್ಲಬೇಕು ಇಲ್ಲ ಸೋಲಬೇಕು ಅಂದ್ರೆ ಅದು ಡೈರೆಕ್ಟರ್ ಕೈಯಲ್ಲೇ ನಿಂತಿರುತ್ತೆ. ಮೊದಲು ಕತೆ ಬರೆದು ಆನಂದ ಪ್ರೊಡ್ಯೂಸರ್ನ ಹುಡುಕಿ ಅವ್ರ ಕನಸನ್ನ ನಮಗೆಲ್ಲ ತಲುಪಿಸೋದಕ್ಕೆ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ಗಳಿರುತ್ತೆ. ಆ್ಯಕ್ಟರ್ಸು, ಸಿನಿಮಾಟೋಗ್ರಫಿ, ಆರ್ಟು, ಲೊಕೇಶನ್ನು, ಕಾಸ್ಟ್ಯೂಮ್ಸು, ಮೇಕಪ್ಪು, ಕೋರಿಯೋಗ್ರಫಿ, ಸ್ಟಂಟ್ಸು, ಹೀಗೆ ಸುಮಾರು ಡಿಪಾರ್ಟ್ಮೆಂಟ್ಸ್ಗಳಿಂದ ಸರಿಯಾಗಿ ಕೆಲಸ ತೆಗಿಸೋದಕ್ಕೆ ಪರದಾಡಲೇಬೇಕು. ಇಷ್ಟೆಲ್ಲ ಆದ್ರೇ ಗೆಲುವು ಸಿಗೋದು. ಈ ಕ್ಯಾರೆಕ್ಟರ್ಗಳಲ್ಲಿ ಈಜಾಡಿ ದಡ ಸೇರಿರೋ ಡೈರೆಕ್ಟರ್ಸ್ಗಳ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೀವಿ. ಇನ್ನು ಉಪೇಂದ್ರ, ಸುಕ್ಕಾ ಸೂರಿ, ಪ್ರೇಮ್ಸ್, ಯೋಗರಾಜ್ ಭಟ್ ಇನ್ನು ಮುಂತಾದವರಿದ್ದಾರೆ. ಪ್ರೆಸೆಂಟ್ ಯಂಗ್ ಜನರೇಷನ್ ಡೈರೆಕ್ಟರ್ಸ್ ಕೆಲವೇ ಕೆಲವು ಸಿನಿಮಾಗಳಿಂದ ಸ್ಯಾಂಡಲ್ವುಡ್ಗೆ ಒಳ್ಳೆ ಪ್ರಾಮಿಸಿಂಗ್ ಡೈರೆಕ್ಟರ್ಸ್ ಆಗಿ ಪ್ರೂವ್ ಮಾಡ್ಕೊಂಡ್ರು. ಸಿನಿಮಾ ರಂಗದಲ್ಲಿ ಇವ್ರ ಬಗ್ಗೆನೇ ನ್ಯೂಸು, ಅಂಡ್ ಈ ಯಂಗ್ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ಗಾಗಿ ಪ್ರೊಡ್ಯೂಸರ್ಸು, ಸೂಪರ್ ಸ್ಟಾರ್ಸು ಇವ್ರ ಜೊತೆ ಸಿನಿಮಾ ಮಾಡಲೇಬೇಕು ಅಂತ ಕಾಯ್ತಾ ಇದ್ದಾರೆ. ಬನ್ನಿ ಆ ಯಂಗ್ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಲಿಸ್ಟ್ನ ನೋಡ್ಕೊಂಬರೋಣ. ಕನ್ನಡ ಸಿನಿಮಾದ ಎಲ್ಲಾ ಮಾಹಿತಿಗಳಿಗೆ ಟೆಲಿಗ್ರಾಮಲ್ಲಿ ಖಡಕ್ ಸಿನಿಮಾ ಗ್ರೂಪ್ಗೆ ಜಾಯ್ನ್ ಆಗಿ, ಮತ್ತು ಕನ್ನಡದ ಒಳ್ಳೊಳ್ಳೆ ಶಾರ್ಟ್ ಫಿಲಮ್ಗಳನ್ನ ನೋಡೋದಕ್ಕೆ ಖಡಕ್ ಚಾಯ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರಶಾಂತ್ ನೀಲ್ ಇವ್ರ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ, ಜನರ ಪಲ್ಸ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಡೈರೆಕ್ಟರ್ ಯಾವ ಸೀನ್ಗೆ ವಿಜುವಲ್ ಎಲ್ಲಿ ಬರುತ್ತೆ, ಎಮೋಷನ್ಸ್ ಎಲ್ಲೆಲ್ಲಿ ವರ್ಕ್ ಆಗುತ್ತೆ, ಅಂಡ್ ಸೂಪರ್ ಸ್ಟಾರ್ಸ್ ನ ಕಮರ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಹೇಗೆ ತೋರಿಸಬೇಕು ಅನ್ನೋ ಸೂಪರ್ ವಿಷನ್ ನಮ್ ಪ್ರಶಾಂತ್ ನೀಲ್ ಅವರಿಗಿದೆ. ಇದ್ರ ಜೊತೆಗೆ ಕತೆಗೆ ಎಲ್ಲಿಯೂ ಕಾಂಪ್ರಮೈಸ್ ಆಗದೆ ರಿಚ್ ಆಗಿ ತೋರಿಸೋ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಡೈರೆಕ್ಟರ್ ನಮ್ಮ ಪ್ರಶಾಂತ್ ನೀಲ್. ಉಗ್ರಂ ಸಿನಿಮಾಯಿಂದ ನಾವು ಫಾಲೋಯರ್ಸ್ ಆದ್ವಿ, ಅಂಡ್ ಇವರ ಎರಡನೇ ಸಿನಿಮಾ ಕೆಜಿಎಫ್ ಇಂದ ಇವರ ಸಿನಿಮಾಗಳಿಗೆ ಅಡಿಕ್ಟ್ ಆಗೋಗಿದೀವಿ. ಏನೇ ಹೇಳಿ, ಈ ಡೈರೆಕ್ಟರ್ ಹೀಗೆ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬೆಚ್ಚಿ ಬೀಳಿಸೋ ಹಾಗೆ ಮಾಡ್ತಾ ಹೋದ್ರೆ ನಮ್ ಕನ್ನಡ ಪಕ್ಕ ಟಾಪ್ ಅಲ್ಲಿ ಇರುತ್ತೆ. ಸಂತೋಷ್, ಆನಂದರಾಮ್, ಪ್ರಶಾಂತ್ ನೀಲ್ನ ಬಿಟ್ರೆ ನೆಕ್ಸ್ಟ್ ಕಮರ್ಷಿಯಲ್ ಸಿನಿಮಾಸ್ ನ ಆ ಲೆವೆಲ್ ಅಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಬಸ್ ಮಾಡೋ ಡೈರೆಕ್ಟರ್ ಅಂದ್ರೆ ಸಂತೋಷ್. ಎಸ್, ಸಂತೋಷ್ ಅವರು ಲಿರಿಕ್ ರೈಟರ್, ಡೈಲಾಗ್ ರೈಟರ್ ಆಗಿ ಯಶ್ ಫಿಲಮ್ಸ್ ಗೆ ವರ್ಕ್ ಮಾಡ್ತಾ ಇದ್ರು. ಅಂಡ್ ಇವರ ಡೆಬ್ಯೂ ಸಿನಿಮಾ ಯಶ್ ಜೊತೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮಾಡಿ ಸ್ಯಾಂಡಲ್ವುಡ್ ಅಲ್ಲಿ ಯಶ್ ಅವರಿಗೆ ಒಂದು ಸೂಪರ್ ಸ್ಟಾರ್ ಸ್ಟ್ಯಾಂಪ್ ಅನ್ನ ಹಾಕ್ಬಿಟ್ರು. ಅದಾದ ನಂತರ ಪವರ್ ಸ್ಟಾರ್ ಜೊತೆ ರಾಜ್ಕುಮಾರ ಮಾಡಿ ಅಪ್ಪು ಅವ್ರಿಗೆ ಮತ್ತಷ್ಟು ಫೇಮ್ ನ ಹೆಚ್ಚಿದ್ರು. ಅಂಡ್ ಎರಡು ಸಿನಿಮಾದಲ್ಲೂ ಬೇರೆ ಇಂಡಸ್ಟ್ರಿ ಕೂಡ ಮಾತಾಡೋ ತರ ಮಾಡಿದ್ರು. ಒಂದಂತೂ ನಿಜ, ಕಮರ್ಷಿಯಲ್ ಸಿನಿಮಾಸ್ ಗೆ ಒಂದ್ ಹಿಡ್ತಾ ಇದೆ. ಅಂಡ್ ಇವ್ರ ಜೊತೆ ನಮ್ ಸೂಪರ್ ಸ್ಟಾರ್ಸ್ ಗಳು ಸಿನಿಮಾ ಮಾಡಿದ್ರೆ ಅವರ ಪಾಪ್ಯುಲಾರಿಟಿ ಜೊತೆಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಒಂದು ಹಿಸ್ಟರಿನ ಕ್ರಿಯೇಟ್ ಮಾಡುತ್ತೆ. ರಿಷಬ್ ಶೆಟ್ಟಿ, ಈ ಅಪ್ಪ ಭಯಂಕರ ಕೂಲ್ ಮನುಷ್ಯ, ನಮ್ನ ಎಲ್ಲಿ ನಗಿಸ್ಬೇಕು ಅಂತ ಗೊತ್ತು, ಯಾವಾಗ ನಮ್ಗೆ ಬೇಜಾರಾಗುತ್ತೆ ಅಂತ ಗೊತ್ತು. ಅಷ್ಟೇ ಅಲ್ಲ, ಮನಸ್ಸಿಗೆ ಹಾಯ್ ಅನ್ಸೋ ಸೀನ್ ಗಳನ್ನ ಇಟ್ಟು ಈ ಕಡೆ ಫೀಲ್ ಗುಡ್, ಆ ಕಡೆ ಎಂಟರ್ಟೈನ್ಮೆಂಟ್, ಮತ್ತೊಂದು ಕಡೆ ಒಂದು ಒಳ್ಳೆ ವಿಷಯ, ಎಲ್ಲವನ್ನ ಬ್ಲೆಂಡ್ ಮಾಡಿ ಸಖತ್ ಇಷ್ಟ ಆಗೋ ಹಾಗೆ ಸಿಂಪಲ್ ಆಗಿ ಮೂವೀಸ್ ನ ಮಾಡ್ತಾರೆ. ಇವರು ಡೈರೆಕ್ಟ್ ಮಾಡಿರೋ ಸಿನಿಮಾಸ್ ಅಂದ್ರೆ ಜನ ಕಣ್ ಮುಚ್ಕೊಂಡು ಹೋಗಿ ಟಿಕೆಟ್ ತಗೋತಾರೆ. ಪಕ್ಕ ಪೈಸಾ ವಸೂಲ್ ಜೊತೆಗೆ ನಮ್ಮ ಕನ್ನಡದ ಬಗ್ಗೆ ನಮ್ಗೆ ಹೆಮ್ಮೆ ಹುಟ್ಟಿಸುವಂತಹ ಡೈರೆಕ್ಟರ್ ರಿಷಬ್. ಹೇಮಂತ್ ರಾವ್, ಹೇಮಂತ್ ರಾವ್ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ಸ್ ತುಂಬಾ ನ್ಯಾಚುರಲ್ ಆಗಿರ್ತವೆ, ಅಂಡ್ ಕತೆಗಳು ಎಲ್ಲ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ನಡೆದಿರ್ಬೋದಾ ಅಂತ ಅನ್ಸುತ್ತೆ. ಅಷ್ಟು ನೀಟ್ ಆಗಿ ಸ್ಕ್ರೀನ್ ಪ್ಲೇ ಅಲ್ಲಿ ಗಮನ ಕೊಟ್ಟು ಕೆಲಸ ಮಾಡಿರ್ತಾರೆ. ಬಟ್ ಸ್ಟೋರಿಲಿ ಸಿಕ್ಕಾಬಿಟ್ಟು ಗ್ರಿಪ್ ಇರುತ್ತೆ. ಥ್ರಿಲ್ ಪಾರ್ಟ್ ನ ಪರ್ಫೆಕ್ಟ್ ಆಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋ ಡೈರೆಕ್ಟರ್ ಹೇಮಂತ್ ರಾವ್. ಫಸ್ಟ್ ಡೆಬ್ಯೂ ಸಿನಿಮಾ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಈ ಸಿನಿಮಾದ ಕ್ಯಾರೆಕ್ಟರ್ಸ್ ಪರ್ಫೆಕ್ಟ್ ಆಗಿದೆ, ಅಂಡ್ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಆಗಿದೆ, ಅಂಡ್ ಅನ್ನೆಸರಿ ಸೀನ್ಸ್ ಆಡ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಹಾಗೆ ನೆಕ್ಸ್ಟ್ ಕವಲುದಾರಿ ಸಿನಿಮಾ ಕೂಡ ಪರ್ಫೆಕ್ಟ್ ಸಸ್ಪೆನ್ಸ್ ಥ್ರಿಲ್ಲರ್. ರೀಸೆಂಟ್ ಆಗಿ ಸಪ್ತ ಸಾಗರದ ಆಚೆಯಲ್ಲೂ ಅನೌನ್ಸ್ ಮಾಡಿದ್ದಾರೆ, ಅಂಡ್ ನಾವು ಇವ್ರನ್ನ ಈಸಿಯಾಗಿ ನಂಬೋದು. ರಕ್ಷಿತ್ ಶೆಟ್ಟಿನೇ ಅಷ್ಟು ಈಸಿಯಾಗಿ ನಂಬ್ತಾರೆ ಅಂದ್ರೆ ನಾವು ನಂಬದೇ ಇರ್ತೀವ. ನರ್ತನ್, ಮಾಸ್ ಎಲಿಮೆಂಟ್ಸ್ ಅಂಡ್ ಕ್ಯಾರೆಕ್ಟರ್ ಪ್ರೆಸೆಂಟೇಶನ್ ಸ್ಕ್ರೀನ್ ಮೇಲೆ ತುಂಬಾ ಅಚ್ಚುಕಟ್ಟಾಗಿ ತೋರಿಸೋ ಡೈರೆಕ್ಟರ್ ನರ್ತನ್. ಪ್ರಶಾಂತ್ ನೀಲ್ ಆದ್ಮೇಲೆ ಅದೇ ತರದ ಹೀರೋ ಅಥವಾ ವಿಲನ್ ಎಲಿವೇಟ್ ಮಾಡೋ ಡೈರೆಕ್ಟರ್ ಇವರು ಅಂತ ಹೇಳ್ಬೋದು ಅನ್ಸುತ್ತೆ. ಅವರ ಮೊದಲನೇ ಸಿನಿಮಾ ಮುಫ್ತಿ ನೋಡಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಕಮರ್ಷಿಯಲ್ ಸಿನಿಮಾಗೆ ಸೂಪರ್ ಸ್ಟಾರ್ಸ್ ನ ಅಲ್ಟಿಮೇಟ್ ಆಗಿ ಪ್ರೆಸೆಂಟ್ ಮಾಡೋ ಇವರು, ಅದರಲ್ಲಿ ಎತ್ತಿದ ಕೈ, ಅಂಡ್ ಇವರ ಸಾಹಸ ಮೆಚ್ಚಲೇಬೇಕು. ಇಬ್ಬರು ಸೂಪರ್ ಸ್ಟಾರ್ಸ್ ಶಿವರಾಜ್ ಕುಮಾರ್ ಅಂಡ್ ಶ್ರೀಮುರುಳಿನ ಬ್ಯಾಲೆನ್ಸ್ ಮಾಡಿ ಮುಫ್ತಿಯಿಂದ ಸಕ್ಸಸ್ ಆದ ಡೈರೆಕ್ಟರ್, ಅಂಡ್ ಮತ್ತೆ ಶಿವರಾಜ್ ಕುಮಾರ್ ಜೊತೆಗೆ ಭೈರತಿ ರಣಗಲ್ ಅಂತಹ ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಈ ಸಿನಿಮಾ ಪಕ್ಕ ಸ್ಯಾಂಡಲ್ವುಡ್ ಅಲ್ಲದೆ ಬೇರೆ ಭಾಷೆಗಳಿಗೂ ಪೈಪೋಟಿ ಕೊಡುತ್ತೆ ಅಂತ ಅನ್ಸುತ್ತೆ. ಇವರಿಂದ ನಮ್ಮ ಕನ್ನಡ ಸಿನಿಮಾಸ್ ಒಂದು ಸ್ಟೆಪ್ ಮೇಲೆ ಹೋಗುತ್ತೆ ಅಂದ್ರೆ ತಪ್ಪಾಗಲ್ಲ. ಸಿಂಪಲ್ ಸುನಿ, ಇವರು ಮಾತಲ್ಲೇ ಎಷ್ಟೋ ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ, ಜನಕ್ಕೆ ತುಂಬಾ ಈಸಿಯಾಗಿ ತಲುಪೋ ಹಾಗೆ ಸಂಭಾಷಣೆಯನ್ನ ಬರೆದು ಅಷ್ಟೇ ನಗಿಸಿ ಖುಷಿ ಪಡಿಸಿ ಸಿಂಪಲ್ ಆಗಿ ಬಟ್ ಯುನೀಕ್ ಆಗಿ ಸಿನಿಮಾಸ್ ನ ಮಾಡ್ಕೊಂಡು ಬಂದಿದ್ದಾರೆ. ಸಿಂಪಲ್ ಸುನಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಎಂಟರ್ಟೈನ್ಮೆಂಟ್ ಗೆ ಮೋಸನೇ ಇಲ್ಲ, ಅಂಡ್ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ನ ಕನ್ನಡ ಇಂಡಸ್ಟ್ರಿಗೆ ಪರಿಚಯಿಸಿರೋ ಕೀರ್ತಿ ಕೂಡ ಇವರದು. ಅನೂಪ್ ಭಂಡಾರಿ, ಸಖತ್ ಸ್ಪೆಷಲ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಇವರು ಬಳಸೋ ಕನ್ನಡ ನನಗೆ ಫಸ್ಟ್ ಇಂಪ್ರೆಸ್ ಮಾಡಿದ್ದು. ಒಬ್ಬ ಡೈರೆಕ್ಟರ್ ಗೆ ಇರಬೇಕಾದ ಎಲ್ಲಾ ತಿಳುವಳಿಕೆ ಇದೆ, ಸಂಗೀತ, ಸಂಭಾಷಣೆಯಿಂದ ಫ್ರೇಮ್ ಮತ್ತು ಕಲ್ಪನೆವರೆಗೂ ಪರ್ಫೆಕ್ಟ್ ಆಗಿ ಕ್ಯಾರಿ ಮಾಡಿದ್ದಾರೆ. ಆದ್ರೆ ಅವ್ರಿಗಿರೋ ಸ್ಟ್ರೆಂತ್ ನ ಅವ್ರು ತಿಳ್ಕೋಬೇಕು ಅಷ್ಟೇ, ಇಲ್ಲ ಅಂದ್ರೆ ರಾಜರಥ ಮತ್ತೆ ರಿಪೀಟ್ ಆಗೋ ಸಾಧ್ಯತೆ ಇದೆ. ರಂಗಿತರಂಗದಿಂದ ನಮ್ಮ ಬೆಚ್ಚಿ ಬೀಳಿಸಿ ಈಗ ಫ್ಯಾಂಟಮ್ ಇಂದ ಇಡೀ ವರ್ಲ್ಡ್ ಅನ್ನೇ ಬೆಚ್ಚಿ ಬೀಳಿಸಲಿಕ್ಕೆ ರೆಡಿ ಆಗಿದ್ದಾರೆ. ನಮ್ಮ ಇಂಡಸ್ಟ್ರಿಗೆ ಇವರು ದೊಡ್ಡ ಅಸೆಟ್. ಡಿ ಸತ್ಯಪ್ರಕಾಶ್, ಸತ್ಯಪ್ರಕಾಶ್ ಇಸ್ ಎ ಸ್ಕ್ರೀನ್ ರೈಟರ್, ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್. ಅವರ ಫಸ್ಟ್ ಶಾರ್ಟ್ ಫಿಲಮ್ ಜಯನಗರ ಫೋರ್ತ್ ಬ್ಲಾಕ್, ಈ ಶಾರ್ಟ್ ಫಿಲಮ್ ಎಷ್ಟು ಪ್ಲೆಸೆಂಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಬಾರಿ ನೋಡಿದ್ರು ಬೋರೆ ಆಗಲ್ಲ. ಅದಾದ ನಂತರ ಡೆಬ್ಯೂ ಡೈರೆಕ್ಟರ್ ಆಗಿ ರಾಮಾರೇ ಮಾಡಿದ್ರು. ಸಿನಿಮಾ ಎಲ್ರಿಗೂ ನೆನಪಿದೆ, ಈಗಲೂ ಈ ಸಿನಿಮಾ ಮಿಸ್ ಮಾಡ್ಕೊಂಡವರು ಸಿನಿಮಾ ಎಲ್ಲಿ ಸಿಗುತ್ತೆ ಅಂತ ಹುಡುಕಿ ನೋಡ್ತಾ ಇದಾರೆ. ನೆಕ್ಸ್ಟ್ ಒಂದಲ್ಲ ಎರಡಲ್ಲ ಅಂತಹ ನ್ಯಾಷನಲ್ ಅವಾರ್ಡ್ ಸಿನಿಮಾ ಕೂಡ ಮಾಡಿದ್ರು. ನೀವೇ ಹೇಳಿ, ಈ
ಮಾಡ್ತಿರೋ ಸಿನಿಮಾಸ್ ಮಾತ್ರ ಸಕ್ಸಸ್ ಆಗ್ತಿಲ್ಲ, ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ನೋಡಿ ಹೊಗಳೋರ ಜಾಸ್ತಿ. ದಯವಿಟ್ಟು ಇವರ ಸಿನಿಮಾಸ್ನ ಥಿಯೇಟರ್ ಅಲ್ಲಿ ನೋಡಿ, ನಾವು 100% ಗ್ಯಾರಂಟಿ ಕೊಡ್ತೀವಿ ನಿಮ್ಗೆ ಬೇಜಾರಾಗಲ್ಲ ಅಂತ. ಜೈತೀರ್ಥ ಸತ್ಯಕ್ಕೆ ಹತ್ತಿರವಾದ ಸ್ಟೋರೀಸ್ನ ತನ್ನದೇ ಆದ ಇಮ್ಯಾಜಿನೇಷನ್ ಅಲ್ಲಿ ಪ್ರೆಸೆಂಟ್ ಮಾಡಿ ಸಕ್ಸಸ್ ಪಡೆದ ಡೈರೆಕ್ಟರ್ ಅಂದ್ರೆ ಜೈತೀರ್ಥ. ಒಲವೆ ಮಂದಾರ ಇಂದ ಒಳ್ಳೆ ಡೈರೆಕ್ಟರ್ ಅಂತ ಅನ್ಸ್ಕೊಂಡವರು ಇವರು ಸ್ವಲ್ಪ ಬೆಳಕಿಗೆ ಬಂದದ್ದು ಮಾತ್ರ ಇತ್ತೀಚೆಗೆ ಬಂದ ಬೆಲ್ ಬಾಟಮ್ ಸಿನಿಮಾದಿಂದ. ಎನೀಟ್ ಐಟಿ ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ ಮಾಡಿ ಸ್ಯಾಂಡಲ್ವುಡ್ ಅಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಗ್ರಾಸರ್ ಸಿನಿಮಾ ಆಯಿತು. ಬೇರೆ ಫಿಲಂ ಇಂಡಸ್ಟ್ರಿ ಕೂಡ ಈ ಬೆಲ್ ಬಾಟಮ್ ಸಿನಿಮಾ ರಿವ್ಯೂ ಮಾಡಿ ನೋಡೋದಕ್ಕೆ ಸಜೆಸ್ಟ್ ಕೂಡ ಮಾಡ್ತಾ ಬಂದ್ರು. ಇವರು ಡೈರೆಕ್ಷನ್ ಕೆರಿಯರ್ ನೋಡಿದ್ರೆ ಸಿನಿಮಾಗೂ ಒಂದು ಸ್ಟೆಪ್ ಮೇಲೆ ಇದ್ದಾರೆ. ಇನಿವೆ ಜೈತೀರ್ಥ ಅವರು ಕೂಡ ಕನ್ನಡ ಇಂಡಸ್ಟ್ರಿ ಗ್ರೋ ಆಗೋದಕ್ಕೆ ಒನ್ ಆಫ್ ದ ರೀಸನ್ ಅಂತ ಹೇಳ್ಬಹುದು. ತರುಣ್ ಸುಧೀರ್ ಇವರು ಪಕ್ಕ ಕಮರ್ಷಿಯಲ್ ಡೈರೆಕ್ಟರ್, ಆದ್ರೆ ಅವರ ಮೊದಲೇ ಸಿನಿಮಾದಲ್ಲೇ ಮೆಸೇಜು, ಕಂಟೆಂಟ್ ಮತ್ತು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲವನ್ನ ಬ್ಲೆಂಡ್ ಮಾಡಿ ಚೌಕ ಕೊಟ್ಬಿಟ್ರು. ಆ ಫಿಲಂ ನೋಡಿದವರೆಲ್ಲ ನಮ್ಮ ಇಂಡಸ್ಟ್ರಿಗೆ ಮತ್ತೊಬ್ಬ ಒಳ್ಳೆ ಡೈರೆಕ್ಟರ್ ಸಿಗ್ದ ಅನ್ನೋ ವಿಷಯಕ್ಕೆ ಹೆಚ್ಚು ಖುಷಿ ಪಟ್ಟಿದ್ರು. ಇನ್ನು ಅವರೀಗ ದರ್ಶನ್ ಅವರಿಗೆ ರಾಬರ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಭರವಸೆ ಇದೆ ತರುಣ್ ಒಳ್ಳೆ ಸಿನಿಮಾ ಮಾಡಿರ್ತಾರೆ ಅಂತ. ಅಶೋಕ್ ಇವರು ಡಿಫ್ರೆಂಟ್ ಜಾನರ್ ಅಲ್ಲಿ ಫಿಲಂ ತೆಗೆದು ಬೇಷ್ ಅನ್ಸ್ಕೊಂಡವರು. 6-5 = 2 ಇಂದ ಇಂಡಸ್ಟ್ರಿಲಿ ಹಾರರ್ ಜಾನರ್ನ ಮಧ್ಯೆ ತಂದು ಗೆದ್ದು ಪ್ರೂವ್ ಮಾಡಿ ನಂತರ ತುಂಬಾ ತಡವಾಗಿ ದಿಯಾ ಮೂಲಕ ಬಂದ್ರು. ಯಾಕೋ ಅವರ ನಸೀಬೆ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಥಿಯೇಟರ್ಗೆ ಫಿಲಂ ನೋಡೋದಕ್ಕೆ ಜನ ಬರ್ತಿರಲಿಲ್ಲ, ಬಟ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಫಿಲಂ ಶೈನ್ ಆಗಿದ್ದೇ ಆಗಿದ್ದು. ಅವರ ನೆಕ್ಸ್ಟ್ ಫಿಲಮ್ಸ್ ನ ನಾವೆಲ್ಲ ಥಿಯೇಟರ್ ಅಲ್ಲೇ ನೋಡೋಣ ಅಂತ ಹೇಳ್ತಾ ಈ ಲಿಸ್ಟ್ ನ ಮುಗಿಸೋಣ ಅಂತ ಅನ್ಕೊಂಡಿದೀನಿ. ಬಟ್ ಒಬ್ರ ಬಗ್ಗೆ ಹೇಳ್ಬಿಡೋಣ, ಅವರೇ ಪವನ್ ಕುಮಾರ್. ಇವರು ಸ್ಯಾಂಡಲ್ವುಡ್ ನ ಒಬ್ಬ ಸಖತ್ ಪ್ರಾಮಿಸಿಂಗ್ ಡೈರೆಕ್ಟರ್, ಯೋಗರಾಜ್ ಭಟ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು. ಇವರು ಡೈರೆಕ್ಷನ್ ಅಲ್ಲಿ ಎಲ್ಲೂ ಆ ಕಂಪಾರಿಸನ್ ಸಿಗಲ್ಲ. ಇವರು ಕಂಟೆಂಟ್ ಸೆಲೆಕ್ಷನ್ಸ್ ಗೆ ಎಲ್ಲರೂ ಅರ್ಧ ಫಿದಾ ಆಗ್ಬಿಟ್ಟಿದ್ರು. ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಕನ್ನಡದಲ್ಲಿ ಬರ್ತೀವಿ ಅಂದ್ರೆ ಅದಕ್ಕೆ ಪವನ್ ಅವರು ಒಂದು ದೊಡ್ಡ ಕಾರಣ ಆಗ್ತಾರೆ. ಆದ್ರೆ ಯಾಕೆ ಅಂತ ಗೊತ್ತಿಲ್ಲ, ಅವರು ಫಿಲಂಗಳನ್ನ ಮಾಡ್ತಿಲ್ಲ, ಆಗಾಗ ಬರ್ತಾರೆ, ಏನೇನೋ ಮಾಡ್ತೀನಿ ಅಂತ ಹೇಳ್ತಾರೆ, ಮತ್ತೆ ಅದು ಹೊಗೆನೆ. ಇವರು ಮತ್ತೆ ಸಿನಿಮಾಸ್ ಮಾಡಬೇಕು ಅನ್ನೋದು ನಮ್ ಕೋರಿಕೆ. ಸದ್ಯಕ್ಕೆ ಅವರು ಇಂಡಸ್ಟ್ರಿಯಲ್ಲಿ ಅವರಿಗೆ ತಿಳಿದ ಹಾಗೆ ಏನೋ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಸಿನಿಮಾಸ್ ತೆಗಿಬೇಕು ಅನ್ನೋ ವಿಷಯನ ಯಾಕೋ ಮರ್ತು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಯಂಗ್ ಡೈರೆಕ್ಟರ್ಸ್ ಕೇವಲ ಒಂದು ಸಿನಿಮಾ ಮಾಡಿ ಸ್ಯಾಂಡಲ್ವುಡ್ ಎಲ್ಲ ಇವ್ರ ಬಗ್ಗೆ ಮಾತಾಡೋ ತರ ಮಾಡಿದ್ದಾರೆ. ಅದು ರಾಮ್ ರೆಡ್ಡಿ ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ ತಿಥಿ. ಆ ಸಿನಿಮಾ ಎಷ್ಟು ಪಾಪ್ಯುಲರ್ ಆಯ್ತು ನೋಡಿ, 60th ಲೊಕಾರ್ನೋ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ಪ್ರೀಮಿಯರ್ ಶೋ ತೆಗೆಸ್ಕೊಂಡಿತ್ತು. ಇವರು ಒಳ್ಳೆ ಡೈರೆಕ್ಟರ್, ರೈಟರ್ ಅಂಡ್ ಅನ್ ಅಮೇಝಿಂಗ್ ಫೋಟೋಗ್ರಾಫರ್. ಅಂಡ್ ಆದರ್ಶ್ ಎಚ್ ಈಶ್ವರಪ್ಪ ಡೈರೆಕ್ಷನ್ ಅಲ್ಲಿ ಬಂದಂತಹ ಶುದ್ಧಿ. ಶುದ್ಧಿ ಇಸ್ ಒನ್ ಆಫ್ ದ ಬೆಸ್ಟ್ ಕ್ರಿಟಿಕಲಿ ಅಕ್ಲೈಮ್ಡ್ ಮೂವಿ. ಸಿನಿಮಾದಲ್ಲಿ ಇವರ ಡೆಡಿಕೇಶನ್ ಅಂಡ್ ನರೇಷನ್ ತುಂಬಾ ಚೆನ್ನಾಗಿ ನಾವು ಗುರುತಿಸಬಹುದು. ಮೊದಲ ಸಿನಿಮಾ ನಂತರ ಯಾವುದೇ ಸಿನಿಮಾಗಳು ಬರಲಿಲ್ಲ, ಬಟ್ OTTಗೆ ಭಿನ್ನ ಅನ್ನೋ ಸಿನಿಮಾನ ಮಾಡಿದ್ರು. ಕೆಲವು ಆಕ್ಟರ್ಸ್ ಅವ್ರ ಸಿನಿಮಾನ ಅವರೇ ಡೈರೆಕ್ಟ್ ಮಾಡಿ ದೊಡ್ಡ ಹೆಸರು ಮಾಡ್ಕೊಂಡಿದ್ದಾರೆ. ಅಂತವ್ರ ಪಟ್ಟಿಲಿ ಮೋಸ್ಟ್ ಪ್ರಾಮಿಸಿಂಗ್ ಅಂದ್ರೆ ರಕ್ಷಿತ್ ಶೆಟ್ಟಿ, ಉಳಿದವರು ಕಂಡಂತೆ ರಾಜ್ಬಿ ಶೆಟ್ಟಿ, ಒಂದು ಮೂಟೆ ಆಗತ್ತೆ, ಶ್ರೀನಿ, ಬೀರ್ಬಲ್, ಡಾರ್ಲಿಂಗ್ ಕೃಷ್ಣ, ಲವ್ ಮಾಕ್ಟೈಲ್, ಇವರೆಲ್ಲರೂ ಕೂಡ ಮತ್ತೆ ಡೈರೆಕ್ಟರ್ ಹ್ಯಾಟ್ ನ ತೊಡೋದಕ್ಕೆ ರೆಡಿ ಆಗ್ತಾ ಇರೋದು ವಿಶೇಷ. ನಾವಂತೂ ಭಯಂಕರ ಎಕ್ಸೈಟ್ ಆಗಿದ್ದೀವಿ. ಸೊ ಫ್ರೆಂಡ್ಸ್, ನಮ್ಗನ್ಸಿದ್ದು ಈ ಜನರೇಷನ್ ಅಲ್ಲಿ ಈ ಡೈರೆಕ್ಟರ್ಸ್ ಗಳ ಕೈಯಲ್ಲಿ ನಮ್ಮ ಇಂಡಸ್ಟ್ರಿ ತುಂಬಾ ಸೇಫ್ ಆಗಿದೆ. ಅಂಡ್ ಇವರೆಲ್ಲ ಒಳ್ಳೊಳ್ಳೆ ಸಿನಿಮಾಸ್ ನ ಕೊಟ್ಟು ನಮ್ನ ಹೀಗೆ ರಂಜಿಸ್ತಾ ಇರಲಿ, ಜೊತೆಗೆ ನಮ್ಮ ಇಂಡಸ್ಟ್ರಿನ ಒಂದು ಲೆವೆಲ್ ಮೇಲೆ ತಗೊಂಡೋಗ್ತಾರೆ ಅನ್ನೋ ಭರವಸೆ ಇದೆ. ನಿಮಗೂ ಹಾಗೆ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಅಂಡ್ ಲವ್ ಯು. ಸೈನಿಂಗ್ ಆಫ್, ಮನು. ಇದೇ ತರ ಕನ್ನಡ ಸಿನಿ ಸುದ್ದಿಗಳಿಗೆ ಖಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತದನ್ನು ಮಾತ್ರ ಮರಿಬೇಡಿ, ಯಾಕಂದ್ರೆ